ಬಜಾಜ್ ಅಂದ್ರೆ ಅಣ್ಣ ಹಿಂದಿಲಿ ಭರೋಸಾ ಅಂತ ಹೇಳ್ತಾರೆ. ಬಜಾಜ್ ಅಂದ್ರೆ ಕನ್ನಡದಲ್ಲಿ ಒಂದು ನಂಬಿಕೆ, ಮೈಲೇಜ್, ಇಂಜಿನ್ ರಿಫರ್ಮೆಂಟು ಏನಂದ್ರೆ ಏನೂ ಇಲ್ಲ ಇದರಲ್ಲಿ. 800ಕ್ಕೆ ಇಷ್ಟೊಂದು ಇದು ಬಂದೈತೆ ಅಂದಮೇಲೆ ನಾನು 8000ಕ್ಕೆ ಪ್ರಾಬ್ಲಮ್ ಬರ್ತದೆ ಅಂತ ತಿಳ್ಕೊಕ್ಕಾಗಲ್ಲ. ಹೋಗಿ ಪ್ಲಾಟಿನಾಗ ಹೋಲಿಸ್ತಾರೆ, ಪ್ಲಾಟಿನದಲ್ಲಿ ಸೌಂಡ್ ಬರ್ತದೆ ಅಂದರೆ ಪ್ಲಾಟಿನ ರೈಟ್ ಕೊಡ್ತಾರೆ. ಇದನ್ನು ಬ್ಯಾಡ್ವೇ ಬೇಡ ಗಾಡಿ ನನಗೆ. ಬಜಾಜ್ಗಂತು ಅಣ್ಣ ಹಿಂಗೆ ಕೈಯ ಮುಗಿದ್ಬಿಡ್ತೀನಿ, ಗಾಡಿ ಇಸ್ಕೊಬಿಟ್ರೆ ಹಿಂಗೆ ಕೈ ಮುಗಿದ್ಬಿಟ್ಟು ಕೊಂಡೋಯ್ತೀನಿ ನಾನು. ನನಗೆ ಗಾಡಿನೇ ಬೇಡ. ಇದೊಂದು ನೈಸು, ಹಾಂ ಸ್ಟಾರ್ಟ್ ಮಾಡಿದ್ಮೇಲೆ ನೈಸ್ ಕೇಳುತ್ತಲ್ಲ ಇಲ್ಲಿ, ಹಾಂ ಇದೊಂದು ನೈಸು. ಇಷ್ಟೊಂದು ಇಲ್ಲಿ ಕಿಲ್ ಸ್ವಿಚ್ ಆನ್ ಮಾಡಿದಾಗ ಎಲ್ಲ ಗಾಡಿಲೂ ಬರುತ್ತೆ. ಒನ್ ಟ್ರಿಪ್ ಬರಬೇಕು. ಹಾಂ ನೀವು ನೋಡ್ತಾ ಇರ್ಬೋದು, ನಾನು ಎನ್ ಎಸ್ 125 ತಗೊಂಡು ಒಂದು ಇವತ್ತು 18 ದಿನ ಆಗೈತೆ. 18 ದಿನಕ್ಕೆ ನನಗೆ ಪ್ರಾಬ್ಲಮ್ ಇರಲಿಲ್ಲ. 15 ದಿನ ಮೊನ್ನೆ ಸೋಮವಾರ ನನ್ನ ಬರ್ತಡೇ ದಿನ ಸರ್ವಿಸ್ ತೊಗೊಬಿಟ್ಟೆ. ನಾನು ಇದ್ಕೋಬೇಕಾಯಿತು, ದೇವಸ್ಥಾನಕ್ಕೆ ಹೋಗಬೇಕಾಯ್ತು, ಸರ್ವಿಸ್ ತೊಗೊಬಿಟ್ಟಿದ್ದೀನಿ. ಸರ್ವಿಸ್ ತೊಗೊಬಿಟ್ಟು ನಾನು ಪ್ರಾಬ್ಲಮ್ ಇಂಜಿನ್ ಏನೂ ಕೊಟ್ಟಿಲ್ಲ. ಡಿಸ್ಪ್ಲೇ ಕುಸ್ತೈತೆ, ಅಲ್ಲಿಂದ ಬತ್ತ ಇದು ಗೇರ್ ಸ್ಟ್ರಕ್ ಆಗಿದೆ ಅಂತ ಹೇಳಿದೆ ಅಷ್ಟೇ. ಇವರು ಡಿಸ್ಪ್ಲೇಗೂ ರೆಡಿ ಮಾಡಿಲ್ಲ, ಏನೂ ಮಾಡಿಲ್ಲ. ಇಂಜಿನ್ ಏನು ಮಾಡೋರು ಅಂತ ನನಗೆ ಗೊತ್ತಿಲ್ಲ. ಬೆಳಗ್ಗೆ 9 ಗಂಟೆಗೆ ಕೊಟ್ಟರೆ ಸರ್ವಿಸ್ ರೆಸ್ಪಾನ್ಸ್ ಮಾಡಲ್ಲ ಕರೆಕ್ಟಾಗಿ. ಸಂಜೆ 6 ಗಂಟೆಗೆ ಬನ್ನಿ ಅಂತ ಬರ್ಕೊಡ್ತಾರೆ. ಹೊಸ ಸರ್ವಿಸ್ ಮಾಡ್ಸೋಕೆ ಹೋಗೋರ್ಗೂ ಒಂದೇ ಇದು, ಹಳೆ ಸರ್ವಿಸ್ ಮಾಡ್ಸೋಸ್ಗೂ ಒಂದೇ ಇದು. ಅಲ್ಲಿಂದ ಬತ್ತ ಡಿಸ್ಪ್ಲೇಗೂ ನೆನ್ನೆ ಹೋಗಿ ಕಿರ್ಚಾಡಿದ್ಮೇಲೆ ಡಿಸ್ಪ್ಲೇ ಕುಜ್ಜವ್ರೆ ಈ ಸ್ಟಿಕ್ಕರ ಕೀಳೋದಿಲ್ಲ ಅಂತ ಹೇಳ್ತಾರೆ. ಇದನ್ನು ಏನಕ್ಕೆ ಕೀಳಲಿ ಅಂತ ಕೇಳ್ತಾರೆ, ಏನಂತ ಸರ್ವಿಸ್ ಮಾಡ್ತಾರೆ ಅಂತ ನನಗೆ ಗೊತ್ತಾಯ್ತಲ್ಲ. ಓಕೆ, ನಿಮಗೆ ಮೊದಲನೇ ಸರ್ವಿಸಲ್ಲಿ ನಿಮ್ಗೆ ಏನೋ ತೊಂದರೆ ಇರಲಿಲ್ಲ ಗಾಡಿದು? ಗಾಡಿ ನನಗೆ ಫಸ್ಟ್ನೇ ಸರ್ವಿಸ್ ಬಿಡೋಕ್ಕಿಂತ ಮುಂಚೆ ನನಗೆ ಏನೋ ತೊಂದರೆನೇ ಇಲ್ಲ. 15 ದಿನ ಆಯಿತು, 15 ದಿನದಿಂದ ನಾನು ಹೋಗಿ ಗಾಡಿ ಶೋರೂಮ್ಗೆ ಏನೂ ಹೇಳಿಲ್ಲ. ಆಮೇಲೆ ಹೊಸ್ದಾಗ ಹೋದವ್ರಿಗೆ ಇಲ್ಲಿ ನೋಡಿ ಇಲ್ಲಿ ಡ್ಯಾಮೇಜು, ಹೊಸ್ದಾಗ ಹೋಗೋರು ಇವೆಲ್ಲ ನೋಡ್ಕೊಳ್ಳಿಲ್ಲ ಅಂದರೆ ಟೋಪಿಯಾಗಿ ಕಳಿಸ್ತಾರೆ ಬಜಾಜ್ ಕಡೆಯಿಂದ. ಓಕೆ, ಅದಾದ ನಂತರ ಬೇರೆ ಏನು ತೊಂದರೆ ಇದೆ ಈ ಗಾಡಿ? ಬೇರೆ ನನಗೆ ಏನು ತೊಂದರೆ ಇಲ್ಲ, ಇಂಜಿನ್ದೇ ತೊಂದರೆ ಆಯ್ತಾ ಇರೋದು. ಎಷ್ಟು ಮೈಲೇಜ್ ಕೊಡ್ತಾ ಇದೆ ಅಂತ ನೋಡಿದ್ದೀರಾ? ಮೈಲೇಜು ನಾನು ಚೆಕ್ ಮಾಡಿದ್ದೆ, 60 ಮೈಲೇಜ್ ಬರ್ತೈತೆ. ನಾನು ಫಸ್ಟು 35 38 ಮೇಲೆ ದಾಟೇ ಇಲ್ಲ ನನ್ನ ಗಾಡಿನ ಫಸ್ಟ್ನೇ ಸರ್ವಿಸ್ ಮಾಡ್ಸೋಕ್ಕಿಂತ ಮುಂಚೆ. ಓಕೆ, ಆದಮೇಲೆ 45 50 ಕೊಡ್ಸಿದ್ದೀನಿ ಫಸ್ಟ್ ಸರ್ವಿಸ್ ಆದಮೇಲೆ. ನನಗೆ ಯಾಕೋ ಗಾಡಿ ವೈಬ್ರೇಷನ್ ಜಾಸ್ತಿ ಅನಿಸ್ತೈತೆ. ಫಸ್ಟ್ ಓಡಿಸ್ತೀವಿ ಸ್ಮೂತು, ಆಮೇಲೆ ಅದು ಏನು ಬರಲ್ಲ. ಫಸ್ಟೊಂದು ಗಾಡಿ ಲೋನ್ ಮೇಲೆ ತಗೊಂಡಿರೋದು, 1.70 ಬೀಳ್ತು. ಫುಲ್ ಕ್ಯಾಶ್ ಬಂದು 1.28. ಈಗ ಏನು ಸಮಸ್ಯೆ? ಅದೊಂದು ಸೌಂಡ್ ಸಮಸ್ಯೆ. ನನಗೊಂದು ಸೌಂಡ್ ಸಮಸ್ಯೆ ಅಷ್ಟೇ. ನನಗೆ ಗಾಡಿದು ನನಗೆ ಏನು ತೊಂದರೆ ಇಲ್ಲ. ನಾನು ಕೊಡಬೇಕಾದ್ರೂ ನನ್ನ ಇಂಜಿನ್ ತೊಂದರೆ ಹೇಳಿಲ್ಲ. ಅವ್ರು ಆದರೂ ತೊಂದರೆ ತಂದಿಲ್ಲ ಸರ್ ನನಗೆ. ಆ ಸೌಂಡು ಎಲ್ಲದ್ರಲ್ಲೂ ನಾರ್ಮಲ್ ಅಂತ ನೀವು ಅನ್ಕೊಂಡ್ರೆ ಇಲ್ಲ ಬೇರೆ ನೋಡಿದ್ರೆ ಇದಾದ ನಂತರ ಬೇರೆದು ನೋಡಿದೆ. ಅಲ್ಲಿ ನಿಲ್ಸಿರೋದ್ವಾಗ ಅವರು ರೇಸ್ ಎಸ್ಲಿಟ್ರು ರೇಪ್ ಮಾಡಿಲ್ಲ ಅಂದರೆ ಸೌಂಡ್ ಬರಲ್ಲ. ಅಲ್ಲಿ ಶೋರೂಮಲ್ಲಿ ನಿಲ್ಸಿರೋ ಗಾಡಿಗಳು ಅವ್ರು ಎಸ್ಲಿಟ್ರು ರೇವ್ ಮಾಡಿದಾಗ ಒಂದು ಸ್ವಲ್ಪ ಲೈಟಾಗಿ ಸೌಂಡ್ ಬರುತ್ತೆ. ರೇವ್ ಮಾಡ್ದೇನೆ ಐಡ್ಲಿಂಗ್ ಅಲ್ಲಿ ಬಿಟ್ಬಿಟ್ರೆ ಸೌಂಡೇ ಬರಲ್ಲ ಅದು. ಓಕೆ, ನಿಮ್ದು ಐಡ್ಲಿಂಗ್ ಅಲ್ಲೇ ಸೌಂಡ್ ಬರುತ್ತೆ? ಐಡ್ಲಿಂಗ್ ಅಲ್ಲೇ ಸೌಂಡ್ ಬರ್ತಾ ಇತ್ತು. ಫಸ್ಟ್ 60 ಮೈಲೇಜ್ ಕೊಡ್ತಿದ್ದೆ, ಇವಾಗ ಯಾವಾಗ ಹೆಂಗ್ ಮೈಲೇಜ್ ತಂದು ನಿಲ್ಸಿದ್ರೆ ಗೊತ್ತಿಲ್ಲ. ಕಣ್ಣು ಕಣ್ಣಂಗೆ ಇಷ್ಟು ಕಣ್ಣು ಕಾಣ್ದಂಗೆ ಏನು ಇಲ್ಲಿ ಇದೇನು ಕಿತ್ತಾಗಲ್ಲ ಅಂತಾರೆ. ಸರ್ವಿಸ್ ನೆಟ್ಟಗೆ ಮಾಡಲ್ಲ. ಅದು ಬಿಟ್ರೆ ಇನ್ನೆಲ್ಲ ಗಾಡಿ ಚೆನ್ನಾಗಿದೆ. ಗಾಡಿ ಚೆನ್ನಾಗೈತೆ, ಗಾಡಿದೇನಿಲ್ಲ. ಬಜಾಜ್ ಶೋರೂಮ್ದು ಗಾಡಿಗಳೆಲ್ಲ ಚೆನ್ನಾಗಿರ್ತವೆ. ಸರ್ವಿಸ್ ಸೆಂಟರ್ ಸರಿಯಿಲ್ಲ ಮಂಡ್ಯದಲ್ಲಿ. ಆಮೇಲೆ ಹೋದಾದ್ಮೇಲೆ ನೆನ್ನೆ ಅಂತಾರೆ, ನೆಕ್ಸ್ಟ್ ಸರ್ವಿಸ್ ಬನ್ನಿ ನೀವು 1 ಗಂಟೆ 1 ಗಂಟೆಲಿ ಮಾಡಿಸ್ಕೊಡ್ತೀನಿ ಅಂತಾರೆ. ಫಸ್ಟ್ನೇ ಸರ್ವಿಸು ಫಸ್ಟ್ನೇ ಕಸ್ಟಮರ್ಗೆ ಖುಷಿ ಮಾಡೋಕ್ಕಲ್ಲ ಅಂದಮೇಲೆ ಶೋರೂಮ್ ಇದ್ದೇನು ಪ್ರಯತ್ನ? ಓಕೆ, ಒಬ್ಬ ಮಿಡಲ್ ಕ್ಲಾಸ್ ಬಾಯಿಗೆ ಅಣ್ಣ ಲೋನ್ ಕಟ್ಟಬೇಕು ಅಂದಾಗ ಅವ್ರಿಗೆ ಗೊತ್ತು ಕಷ್ಟ. ತಿಂಗಳ ಎಷ್ಟು ಕಟ್ಟಬೇಕು? 4.80. 4.80 ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರಿ? ಡೌನ್ ಪೇಮೆಂಟ್ 2500. 4.80 ಎಷ್ಟು ತಿಂಗಳು ಕಟ್ಟ? 3 ವರ್ಷಕ್ಕೆ. 3 ವರ್ಷ. ನಾನು ಇವರು ಫಸ್ಟೇನೆ ಇಂಜಿನ್ ನಾಯ್ಸ್ ಬರುತ್ತೆ ಅಂತ ಫಸ್ಟೇನೆ ಹೇಳ್ಬಿಟ್ಟಿದ್ರಿ ಇವರು ನನಗೆ ಗಾಡಿ ತಗೋಬೇಕಾದ್ರೆ. ನಮ್ಮ ಗಾಡಿಗಳು ತುಗಾಲಿ ಗಾಡಿಗಳು ಅವೆಲ್ಲ ಹೇಳ್ಬಾರ್ದು ನನಗೆ ಒಂಥರ ಹತ್ತುತ್ತೈತೆ ಕಾರಣ. 500ರಿಂದ 1000 ಕಿಲೋಮೀಟರ್ ಓಡಿಸ 500ರಿಂದ 1000 ಕಿಲೋಮೀಟರ್ ಓಡಿಸ ತಕ್ಷಣ ನಮ್ಮ ಇಂಜಿನ್ಗಳೆಲ್ಲ ಹಾಳಾಗೋಯ್ತದೆ, ಇಂಜಿನಲ್ಲಿ ನಾಯ್ಸ್ ಬರೋಕ್ಕಾಗತ್ತೆ ಅಂತ ಫಸ್ಟೇ ಹೇಳ್ಬಿಟ್ಟಿದ್ರು. ನನ್ನ ಗಾಡಿನೇ ತಗತ್ತಿರಲ್ಲ. ಇವರು ಫಸ್ಟ್ ಹೋದಾಗ ಏನೂ ಹೇಳಿಲ್ಲ. ನಾನು ಈ ಡ್ಯಾಮೇಜ್ ಆಗಿರೋದನ್ನ ನಾನು ಸುಮ್ಮನೆ ಆಗೋಗಿದೆ ಬಿಡುವತ್ತಾಗಿ ಮುಚ್ಕತ್ತಿದ್ದು ಅಂದ್ಬಿಟ್ಟು. ಓಕೆ, ನನಗೆ ಇಂಜಿನ್ ಸೌಂಡ್ ಬಂದ ತಕ್ಷಣ ಈ ಡ್ಯಾಮೇಜು ರೆಡಿ ಮಾಡಬೇಕು, ಇಲ್ಲಾಂದ್ರೆ ಗಾಡಿ ಇಂಜಿನ್ನು ನನಗೆ ರೆಡಿ ಮಾಡಿಕೊಡ್ಬೇಕು, ಇಲ್ಲ ಗಾಡಿನೇ ಬೇಡ ಮಡಿಕಬಳ್ಳಿ ಅವ್ರೇನೆ. ಈಗ ಸೌಂಡು ಡಿಫ್ರೆಂಟ್ ಆಗಿದೆ, ಅದು ಏನೋ ಆಗಿದೆ ಇಂಜಿನ್ಗೆ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ನನಗೆ ಹೆಂಗೆ ಗೊತ್ತಾಯಿತು ಅಂದಾಗ ನಾನು ಸರ್ವಿಸ್ ಮಾಡಿಸ್ಕೋ ಹೋದೆ. ನನಗೆ ಗೊತ್ತಿರಲಿಲ್ಲ. ನಾನು ಹೋದೆ ಸರ್ವಿಸ್ ಮಾಡಿಸ್ಕೊಂಡು ಮಂಡ್ಯದಲ್ಲಿ ಬಂದೆ, ಇಲ್ಲಿ ಹೆಸರು ಬರ್ಸ್ದೆ ಗಾಡಿಗೆ, ಹೆಸರು ಬರ್ಸ್ಬಿಟ್ಟು 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ದೆ. ಪೆಟ್ರೋಲ್ ಹಾಕ್ಸಿ ಊರಿಗೆ ಹೋದೆ. ಊರಿಗೆ ಹೋಗ್ಬೇಕಾದ್ರೆ ಒಂದು 3500 RPM 4000 RPM ಹತ್ರ ಎತ್ತೆ ಗಾಡಿನ. ಅವಾಗ ವೈಬ್ರೇಷನ್ ಸ್ಟಾರ್ಟ್ ಆಯಿತು. ಇಲ್ಲಿ ಟ್ಯಾಂಕ್ ಹತ್ರ ಮುಟ್ದಾಗ ಇಲ್ಲಿ ವೈಬ್ರೇಷನ್ ಆಯ್ತಿತ್ತು ನೇರದಲ್ಲಿ. ನೇರದಲ್ಲಿ ವೈಬ್ರೇಷನ್ ಇದೇನು, ಹಿಂಗೆ ವೈಬ್ರೇಷನ್ ಆಯ್ತದೆ ಅನ್ಕೊಂಡು ಆಮೇಲೆ ಏನು ಮಾಡಿದೆ, ಮನೆ ಹತ್ರ ಹೋದೆ. ಮನೆ ಹತ್ರ ನಿಲ್ಲಿಸ್ಬೇಕಾದ್ರೆ ಕಿಲ್ ಸ್ವಿಚ್ ಆಫ್ ಮಾಡ್ತಿದ್ದೆ, ಆಫ್ ಮಾಡಲಿಲ್ಲ. ಈ ಕಡೆ ಬಂದು ಸರ್ವಿಸ್ ಹೆಂಗೆ ಮಾಡೋರು ಏನು ನೋಡೋಕೆ ಹೋದಾಗ ಅಲ್ಲಿ ನಾಯ್ಸ್ ಕೇಳಿಸ್ತದು. ಅದು ಲೈಟಾಗಿ ಕಮ್ಮಿ ಇತ್ತು, 2 ದಿನದಿಂದ ಇನ್ನೂ ಜಾಸ್ತಿನೇ ಆಯ್ತಾಯ್ತದು. ಓಕೆ,
125 ಸಿಸಿ ತಗೊಂಡಿರೋ ನಿಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರದ್ದು ಏನು ಇಲ್ಲ ಅವ್ರದ್ದು ಮೂರು ಸರ್ವಿಸ್ ಆದ್ಮೇಲೆ ಬರ್ತೈತೆ ಒಬ್ಬರದು ಒಬ್ಬರದ್ದು ಇದು ಎರಡು ವರ್ಷ ಯೂಸ್ ಮಾಡೋರು ಅವರು ಅವ್ರದ್ದು ಎರಡು ವರ್ಷ ಆದ್ರೂ ಇನ್ನೂ ಬಂದಿಲ್ಲ ಅವ್ರದ್ದು ಓಕೆ ಇವರು ಫಸ್ಟ್ ಏನೇ ಆಗ್ಬಿಟ್ಟಿದ್ರೆ ನಾನು ಟಿ ವಿ ಎಸ್ ಕಂಪ್ನಿಗಳೇ ಯಾವ್ದು ಶಿಫ್ಟ್ ಆಗೋಗುವೆ ನಾನು ಬೇರೆ ಟೆಸ್ಟ್ ಡ್ರೈವ್ ತಗೊಂಡಿದ್ರೆ ಏನಾರ ಮಾಡ್ಬೋದಾಯ್ತು ನಾನು ಟೆಸ್ಟ್ ಡ್ರೈವ್ ತಗೊಂಡಿಲ್ಲ ಸೀದಾ ಬಜಾದ್ಮೇಲೆ ನಂಬಿಕೆ ಇರೋದಕ್ಕೆ ಎರಡು ಗಾಡಿ ಯೂಸ್ ಮಾಡಿರೋದಕ್ಕೆ ಗಾಡಿ ಚೆನ್ನಾಗೈತೆ ಸರ್ವಿಸ್ ಸೆಂಟ್ರಲ್ಲಿ ನನ್ನ ಫಸ್ಟ್ನೇ ಗಾಡಿ ಇದು ಫಸ್ಟ್ನೇ ಸರ್ವಿಸ್ನೇ ಬೇಜಾರು ಮಾಡ್ಬಿಡ್ಕೋ ನನಗೆ ಓಕೆ ಗಾಡಿ ಚೆನ್ನಾಗಿದೆ ಅದೊಂದು ಸೌಂಡು ಸಾಲ್ವ್ ಮಾಡ್ಕೊಡ್ತಾರೆ ನಾನು ಗಾಡಿ ಚೆನ್ನಾಗೈತೆ ಅಂತಲೇ ಹೇಳ್ತಾ ಇರೋದು ಗಾಡಿ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇರೋಣ ಅಲ್ಲ ಅಲ್ಲ ಗಾಡಿ ಚೆನ್ನಾಗಿದೆ ಆ್ಯಕ್ಚುಲಿ ಎನ್ ಎಸ್ 125 160 200 ಇವೆಲ್ಲ ಗಾಡಿ ಚೆನ್ನಾಗಿರ್ತವೆ ಒಂದೊಂದೆಲ್ಲ ಪ್ರಾಬ್ಲಮ್ ಬಂದರೂ ಬರ್ಬೋದು ಅಲ್ಲಿ ಟೆಕ್ನಿಷಿಯನ್ಗೆ ತೋರಿಸಿ ಈ ಥರ ಸೌಂಡ್ ಬರ್ತೈತೆ ಅಂತ ಹೇಳಿದ್ರೆ ನಮ್ಮ ಗಾಡಿ ಬಜಾಜ್ ಗಾಡಿಗಳೆಲ್ಲ ಅದೇ ಥರ ಬರೋದು ಇಂಜಿನ್ ಈಟ್ ಆದ್ಮೇಲೆ ಅಂತವ್ರೆ ಅದು ತೋರಿಸ್ಬೇಕಿತ್ತು ಪಕ್ಕದ ಎನ್ ಎಸ್ 125 ನನ್ನ ಸ್ನೇಹಿತರು ನಿಮಗೆ ಬರ್ತಾರೆ ಅಂತ ಪ್ಲಾಟಿನ ಗಾಡಿಗೆ ಹೋಲ್ಸೋರು ಇದನ್ನ ತೆಗ್ದು ಹಾಂ ಹಾಂ ಈ ಗಾಡಿನೂ ಸೌಂಡ್ ಬದೈತೆ ಅಂದ್ರು ಅಲ್ಲಿ ಈಚೆ ಕಡೆ ಬರ್ಕರ್ತಾರಲ್ಲ ಒಬ್ರು ಅವ್ರು ಈ ಗಾಡಿನೂ ಸೌಂಡ್ ಬದೈತೆ ಅಂದ್ರು ಈ ಗಾಡಿಯಲ್ಲಿ ಆ ಗಾಡಿಯಲ್ಲಿ ನಾನು ಅದಕ್ಕೆ 80 ರೂಪಾಯಿ ಕೊಡ್ತೀರಿ ಈ ಗಾಡಿನಂದೆ ನಾನು ತೃಪ್ತಿ ಅನ್ನೋದೇ ಕೊಡಲಿಲ್ಲ ನಿಜವಾಗ್ಲು ಫಸ್ಟ್ನೇ ಸರ್ವಿಸು ನಂದು ನನ್ನ ಲೈಫಲ್ಲಿ ಫಸ್ಟ್ನೇ ಹೊಸ ಗಾಡಿ ಇದು ಸೆಕೆಂಡ್ ಹ್ಯಾಂಡ್ ಗಾಡಿ ಯೂಸ್ ಮಾಡಿದ್ದೀನಿ ನಾನು ಫಸ್ಟ್ನೇ ಸರ್ವಿಸು ಬಜಾಜ್ ಅವರು ಸರ್ವಿಸ್ ಇದನ್ನೇ ಆಡ್ ಮಾಡ್ರು ನನಗೆ ಓಕೆ ಮೊದಲನೇದಾಗಿ ಗಾಡಿ ಹೊಸ್ದಾಗ ತೊಗೊಂತಿರಲ್ವಾ ಅವಾಗ ಒಂದು ಸ್ವಲ್ಪ ಈಟಿಂಗ್ ಇಶ್ಯೂ ಎಲ್ಲ ಇರುತ್ತೆ ಈಟಿಂಗ್ ನಾನು ಏನು ಹೇಳಲ್ವಲ್ಲ ಇಂಜಿನ್ ಈಟಿಂಗ್ ಇಶ್ಯೂ ಇರುತ್ತೆ ಇನ್ನೊಂದು ಸಿಟ್ಟಿಂಗ್ ಕುತ್ಕೋಬೇಕು ಇಂಜಿನ್ ನನಗೆ ಇವಾಗ ಕಣ್ಣು ಕಂಡಂಗೆ ಇಷ್ಟು ಆಯಿಲ್ ಹಾಕೋರು ಹಾಕಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ನಾನು ಹೆಂಗೆ ಅಂತ ತಿಳ್ಕೊಳ್ಳಿ ಇಲ್ಲ ಅದೇ ಅದೇ ಆಯಿಲ್ ಹಳೆ ಆಯಿಲ್ ಹಾಕೋರು ಅನ್ನೋದಕ್ಕೆ ಏನು ಗ್ಯಾರಂಟಿ ಹೌದು ನಾನು ಹೆಂಗೆ ಗ್ಯಾರಂಟಿ ತಗೊಳ್ಳಿ ಇವಾಗ ಫಸ್ಟ್ ಗ್ಯಾರಂಟಿ ತಗೊಳಕಂತ ಆಗಲ್ಲ ಯಾಕಂದ್ರೆ ಸರ್ವಿಸ್ ಸ್ಟೇಷನ್ಗೆ ಬಿಟ್ಬಿಟ್ಟು ಹೋಗ್ಬಿಡ್ತೀವಿ ಇವಾಗ ಅವ್ರು ಅಲ್ಲೇ ಕುತ್ಕೊಂಡ್ಬಿಟ್ಟು ಅರ್ಧ ಗಂಟೆ ಒಂದು ಗಂಟೆ ಅಷ್ಟು ಮಾಡಿಸ್ಕೊಡ್ಬೇಕು ಫಸ್ಟ್ ಸರ್ವಿಸ್ ಅವ್ರಿಗೆ ಏನು ಇಲ್ಲ ಬೆಳಿಗ್ಗೆ ತಗೋ ಕೊಟ್ಟರೆ ಇಲ್ಲಿ ಬಂದರು ಮೀಟ್ರ್ ನೋಡಿದ್ರು ಗಾಡಿ ಒಂದು ರೌಂಡ್ ತಗೋಗಿಲ್ಲ ಮೆಕ್ಯಾನಿಕ್ ಆದ್ರೆ ಕರ್ಸ್ಬಿಟ್ಟು ಬರ್ಸಿದ್ದು ಆ ಬುಕ್ ಕೊಡ್ತಾರಲ್ಲ ಸರ್ವಿಸ್ ಬುಕ್ ಎಂಟ್ರಿ ಮಾಡಿಲ್ಲ ಕೇಳಿದ್ರೆ ಅಲ್ಲಿ ಕಂಪ್ಯೂಟರ್ಲ್ಲಿ ಇದೆ ಅಂದ್ರು ಬಿಡಿ ಗಾಡಿ ನಿಲ್ಸ್ಬೇಕಾದ್ರೆ ಟೆಸ್ಟ್ ಡ್ರೈವ್ ತಗೋಲಿಲ್ಲ ಗಾಡಿ ತಿರ್ಗಾ ರೆಡಿ ಆದ್ಮೇಲೆ ಟೆಸ್ಟ್ ಡ್ರೈವ್ ತಗೋಲಿಲ್ಲ ಓಕೆ ಹಿಂಗೆ ತಳ್ಳೂರು ಹಿಂಗೆ ತಗೊಂಬಂದು ನಿಲ್ಸಿದ್ರು ಬಿಲ್ ಕಟ್ಟಿ ಗಾಡಿ ನೋಡಕ್ ಬಿಡ್ಲಿಲ್ಲ ಗಾಡಿ ಆಫ್ ಆಗೋಯ್ದೆ ಕೀ ಆಫ್ ಮಾಡಿ ಅಂದ್ರು ಒಂದ್ಸಲ ಅಂದ್ರು ಸುಮ್ಮನೆ ಅದೇ ಇನ್ನೊಂದ್ಸಲ ನೋಡಕ್ ಹೋದಾಗ ಈ ಕಡೆ ಬನ್ನಿ ಅಂದ್ರು ದಡ್ಡ ನಾನು ಅವನು ಕೀ ಆಫ್ ಮಾಡಕ್ ಒಂದ್ಸಲ ಹೇಳಿದ್ಮೇಲೆ ಇವಾಗ ಸರ್ವಿಸ್ ಅಂತ ಏನ್ ಮಾಡಿದಾಗ ಸೀಟ್ ಕೇಳಿದ್ರೆ ಸೀಟ್ ಎತ್ತಿ ನೀರು ಹೊಡೆಯಲ್ವಂತೆ ಸ್ಟಿಕ್ಕರ್ ಕೇಳಿದ್ರೆ ಸ್ಟಿಕ್ಕರ್ ಕೈದಿಲ್ಲವಂತೆ ಇಲ್ಲಿ ನೋಡಿ ಇಲ್ಲಿ ಇದು ಫಸ್ಟ್ನೇ ಸರ್ವಿಸ್ ಬಿಟ್ಟಾಗ ಇವೆಲ್ಲ ಕ್ಲೀನ್ ಮಾಡ್ತಾರ ಮಾಡಲ್ವಾ ಅವ್ರು ಮಾಡಲ್ಲ ಯಾಕೆ ಮಾಡಬೇಕು ಅಂತಾರೆ ನಿಮ್ಗೊಂದು ವಿಡಿಯೋ ಕಳಿಸ್ತೀನಿ ಬೇಕಾರೆ ನಾನು ಆ ವಿಡಿಯೋದಲ್ಲಿ ಅವ್ರು ಹೇಳೋರಲ್ಲ ಅದು ಕೇಳಿಬೇಕಾರೆ ನೀವು ಹಾಕಿ ವಿಡಿಯೋಗೆ ಇವಾಗ ಕಸ್ಟಮರ್ಗಳು ಇವ್ರ ಮೇಲೆ ನಂಬಿಕೆ ಇಟ್ಟು ಹೋಗ್ಬಾರ್ದು 4 ಜನ 5 ಜನ ಕರ್ಕೋಬೇಕು ನಿಂತ್ಕೋಬೇಕು ಗಾಡಿ ಫುಲ್ ನೋಡ್ಬಿಟ್ಟು ತಗೋಬರ್ಬೇಕು ಅಲ್ಲ ಗಾಡಿ ಫುಲ್ ಚೆಕ್ ಮಾಡಿ ಕೊಡೋದಲ್ವಾ ನೀವು ಏನೇನು ಚೆಕ್ ಮಾಡಿಸಿದ್ರಿ ಗಾಡಿ ತಗೋಬೇಕಾದ್ರೆ ಮೊದಲು ಏನು ಚೆಕ್ ಮಾಡಿಲ್ಲ ನಾವು ಮೇಲ್ಗಡೆ ಇದು ಮಾಡ್ತಾ ಇದ್ರು ಗಾಡಿ ಕೆಳಗಡೆ ರೆಡಿ ಮಾಡಿ ನಿಲ್ಸಿದ್ರು ಅಲ್ಲಿ ಮೇಲಿದ್ದ ಗಾಡಿನೇ ಕೆಳಗೆ ತಳ್ಳಿದ್ರು ನಾನು ಇದು ಮಾಮೂಲಿ ಎಲ್ಲ ಗಾಡಿಲೂ ಇದೇ ತರ ಬರ್ತದೆ ಅನ್ಕಂಡೆ ತುಮಕೇರಿಯಲ್ಲಿ ಒಂದು ಗಾಡಿ ಇತ್ತು ನಮ್ಮ ಅಭಿಯನ್ನು ತಗೊಂಡಿದ್ದ ಇಲ್ಲಿ ಕೆಳಕ್ಕೆ ಕಿಲರ್ಕ್ಕೆ ಅವಾಗ ನೋಡಿದಾಗ ನನಗೆ ಅಬ್ಸರ್ವ್ ಆಗಿದ್ದು ಈ ಗಾಡಿಲೇ ಬೇರೆ ಈ ಗಾಡಿಲೇ ಬೇರೆ ಅಂದಾಗ ಡ್ಯಾಮೇಜ್ ಆಗೈತೆ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ ಬುಡತಾಗಿ ಡ್ಯಾಮೇಜ್ ಸಣ್ಣ ಪುಟ್ಟ ಡ್ಯಾಮೇಜ್ ಇರ್ತವೆ ಅಂದ್ಬಿಟ್ಟು ನನಗೆ ಇಂಜಿನ್ ತಂದು ಬಂತಳಿಂದ ನನಗೆ ಇದು ರೆಡಿ ಮಾಡಬೇಕು ನಾರ್ಮಲ್ ಇದು ನಾರ್ಮಲ್ಲು ಅಂದರೆ ಅಣ್ಣ ನೀವೇ ಒಂಚೂರು ಯೋಚನೆ ಮಾಡಿ 128,000 ರೂಪಾಯಿಗೆ ಈ ಥರ ಕ್ವಾಲಿಟಿ ಕೊಡ್ತಾರೆ ಅವರು ಬಿಲ್ಡ್ ಕ್ವಾಲಿಟಿ ಸ್ವಲ್ಪ ಕಡಿಮೆನೆ ಬಿಲ್ಡ್ ಕ್ವಾಲಿಟಿ ಹೆಂಗಾರ ಅಲ್ಲಿ ಇಲ್ಲಿ ಇದು ಮಾಡ್ಬೇಕಾದ್ರೆ ಇದು ಚೇಂಜ್ ಮಾಡೋದಿಲ್ಲ ನನಗೆ ಹೆಂಗೈತೆ ಅಂದರೆ ಇಲ್ಲೋಗಿರೋದು ಕಿರ ಬಿಟ್ಕಂದಂಗೆ ಆಗೈತೆ ದುಡ್ಡು ಕೊಟ್ಟು ಏನೋ ಮಾಡಿಸ್ಕಂದ್ರು ಅಂದ್ರಲ್ಲ ಹಂಗೆ ಆಗೈತೆ ನನ್ನ ಕತೆ ಇದು ಬಿಟ್ಟರೆ ಬೇರೆ ಗಾಡಿ ಯಾವ್ದು ತೊಗೋಬೇಕು ಅಂತ ಮನಸ್ಸಲ್ಲಿತ್ತು ಅವಾಗ ಯಾವುದು ಮನಸ್ಸಲ್ಲೇ ಇಲ್ಲ ನನಗೆ ಬಜಾಜ್ ಕಂಪ್ನಿಲೇ ತಗೋಬೇಕು ಅನ್ನೋದೊಂದು ಆಸೆ ಇತ್ತು ಓಕೆ ಏನಿಲ್ಲ ಗಾಡಿ ಚೆನ್ನಾಗೈತೆ ಒಂದ್ಸಲ ಅದೊಂದು ಸೌಂಡ್ ತೋರಿಸಿ ಅಷ್ಟೇ ಅದೊಂದು ಸಾಲ್ವ್ ಸೌಂಡ್ ಇಂಜಿನ್ ಇಂಜಿನ್ ಬಿತ್ತೇನ ಸೌಂಡ್ ನಿಲ್ಸಕ್ಕೆ ಆಗಲ್ಲ ನಿಲ್ಸಕ್ಕೆ ಆಗಲ್ಲ ಇಂಜಿನ್ ಬಿತ್ತು ಅಂದ್ರೆ ಇದು ಹಳೆ ಗಾಡಿನೇ ಇನ್ನು ಇಲ್ಲ 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 ಅಂತದೇನ ಆಗಲ್ಲ ಅಣ್ಣ ಒಂದು ನಿಮಿಷ 15-18 ದಿನಕ್ಕೆ ಗಾಡಿ ಇಂಜಿನ್ ಬಿಚ್ಚ ಸೌನೆ ಅಂದ್ರೆ ಏನರ್ಥ ಅದು ನೀ ಎಂಥವ್ರಿಗೆ ಹೊಟ್ಟೆವರಿಯುತ್ತೆ 1,70,000 ಕೊಟ್ಬಿಟ್ಟು ಈ ತರ ಮಾಡ್ತಾ ಇದ್ದೀನಿ ಅಂದ್ರೆ ಎಂಥವ್ರಿಗೆ ಹೊಟ್ಟೆವರಿಯುತ್ತೆ ಬನ್ನಿ ಬ್ರೋ ಇಲ್ಲೊಂದು ಬಿಲ್ಡ್ ಕ್ವಾಲಿಟಿ ನೋಡಿ ಇಲ್ಲಿ ಸೈಡಲ್ಲಿ ತೋರಿಸಿ 18 ದಿನಕ್ಕೆ ಇದು ಎಡಿತೈತೆ ಅಂದ್ರೆ ಏನ್ ಅರ್ಥ ಇದು ಬಿಲ್ಡ್ ಕ್ವಾಲಿಟಿ ಇದೆಲ್ಲ ನಾರ್ಮಲ್ ಬಜಾಜ್ ಅಲ್ಲಿ ನಾರ್ಮಲ್ ಇರಲಿ ಬಿಲ್ಡ್ ಕ್ವಾಲಿಟಿ ಅನ್ನೋದು ಹಿಂಗೆ ಇಲ್ಲಿ ಬನ್ನಿ ಇಲ್ಲೊಂದು ಸ್ಕ್ರಾಚ್ ಆಗೈತೆ ನೋಡಿ ಇಲ್ಲಿ ಬಟ್ಟೆದಾಗ ಸೀಟಿರೋ ಸ್ಕ್ರಾಚು ಈ ನೇರದಲ್ಲೂ ಸ್ಕ್ರಾಚ್ ಬಿದ್ದೈತೆ ಇದು ಬಟ್ಟೆದಲ್ಲಿ ಸೀಟಿರೋದು ಹಿಂಗ್ ಬಟ್ಟೆಲಿ ಹಿಂಗ್ ಸುಮ್ ಸೀಟ್ ತಕ್ಷಣ ಹಿಂಗ್ ಸ್ಕ್ರಾಚ್ ಬೀಳ್ತದೆ ಅಂದ್ಮೇಲೆ ಗಾಡಿ ಬಿಲ್ಡ್ ಕ್ವಾಲಿಟಿ ಅನ್ನೋದು ಏನ್ ಕೊಟ್ಟವ್ರೆ ಸರ್ವಿಸ್ ಸೆಂಟ್ರಲ್ಲಿ ಕರೆಕ್ಟ್ ಆಗಿ ಇದು ಮಾಡಲ್ಲ ನಮ್ಗೆ ರೆಸ್ಪಾನ್ಸ್ ಮಾಡಲ್ಲ ಲೂಟ್ಲು ಬೀಳ್ತಿರಲ್ಲ ಲೂಟ್ಲು ಬೀಳಾಗುತ್ತದೆ 2 ಸಲ ಆಯ್ತು ಇವಾಗ ಮಂಡ್ಯದಲ್ಲಿ ಬರ್ಬೇಕಾದ್ರೆ ಫಸ್ಟ್ ಈ ತರ ಆಗಿಲ್ಲ ನಾನು ನೋಡ್ಬಿಟ್ಟು ನನ್ಗೆ ಅನ್ನಿಸ್ತಾಯ್ತು ನಾನು ಇವಾಗ ನನ್ಗೆ ಅವಾಗ್ಲಿಂದ ಅನ್ನಿಸಿಲ್ಲ 7 ದಿನದಿಂದ ಅನ್ನಿಸ್ತೈತೆ ನಾನು ಬಜಾಜ್ಗೆ ಹೋಗಿದ್ದೆ ತಪ್ಪಾಗೋಯ್ತು ನಾನು ಬೇರೆ ಯಮಹನೋ ಇಲ್ಲಾಂದ್ರೆ ಓಂಡಾನೋ ಇಲ್ಲಾಂದ್ರೆ ಇತ್ಕೋ ಟಿ ವಿ ಎಸ್ ಕೊಂಡೋಗಿದ್ರೆ ಟಿ ವಿ ಎಸ್ಸಲ್ಲಿ ಒಳ್ಳೆ ಗಾಡಿಗಳು ಸಿಕ್ಕು ಅನ್ನಿಸ್ತದೆ ಸುಮಾರು ಜನ ಇವಾಗ ಉಗಿತವ್ರೆ ಸೌಂಡ್ ಕೇಳಿಸಿ ಹೊಸ ಗಾಡಿ ಅಂದ್ಮೇಲೆ ಈ ಥರ ಸೌಂಡೇ ಬರೋಂಗಿಲ್ಲ ಅಂತಾರೆ ಕ್ಯಾಶುವಲ್ ಆಗಿ ಬರುತ್ತೆ ಅಂದಮೇಲೆ ಯಾವ ಥರ ಇದು ಮಾಡೋರೆ ಅಂತ ನಾನು ಹೇಳ್ತಿರೋದು ಬಿಲ್ಡ್ ಕ್ವಾಲಿಟಿ ಏನು ಬಿಲ್ಡ್ ಕ್ವಾಲಿಟಿ ಮಾಡೋರೆ ಇಂಜಿನಲ್ಲಿ ಇವ್ರಿಗೆ ನಾಯ್ಸ್ ಇದು ಮಾಡೋಕ್ಕಾಗ್ತಲ್ಲ ಅಂದಮೇಲೆ
ಗಾಡಿ ಏನಕ್ಕೆ ಬಿಡ್ತಾರೆ ಅಂತ ನನಗೆ ಗೊತ್ತಾಯ್ತಲ್ಲ. ಈಗ ಏನು ಮಾಡೋಕ್ಕಾಗಲ್ಲ, ಗಾಡಿ ತಗೊಂಡಿದ್ದೀರಾ ಸರ್ವಿಸ್ ಸ್ಟೇಷನ್ಗೆ ಹೋಗಿ. ಮಾಮೂಲಿ ಸರ್ವಿಸ್ ಸ್ಟೇಷನ್ ಅಲ್ಲಿ ಹೋದ್ರೆ ಏನು ಅನ್ನಲ್ಲ, ಎಲ್ಲ ನಮ್ಮ ಗಾಡಿಗಳು ಇದೇ ತರ ಬರೋದು, ನಮ್ಮ ಗಾಡಿ ಎಲ್ಲ ಇದು ಇಂಜಿನ್ ಇಟ್ಟ ತಕ್ಷಣ ನಮ್ಮ ಇಂಜಿನ್ ಎಲ್ಲ ಉದುರೋಯ್ತದೆ ಅಂತಾನೆ ಹೇಳೋದವರು. ಇನ್ನೇನು ಹೇಳಲ್ಲ. ಇಲ್ಲಿ ಬಂದು ನೋಡಿ ಎಷ್ಟು ಕಿಲೋಮೀಟರ್ ರೋಡ್ ಐತೆ ಅಂತ. ಇಷ್ಟೇ ಕಿಲೋಮೀಟರ್ ರೋಡ್ ಇರೋದು. ಇಷ್ಟು ಕಿಲೋಮೀಟರ್ಗೆ ಗಾಡಿ ಈ ಥರ ಅಂದಮೇಲೆ ಏನು ನಾವು ಏನೊಂದು ನಮಗೆ ಕೊಡ್ತಾರಮ್ಮ ಗಾಡಿನ? ನನಗೇನೋ ಗೊತ್ತಿಲ್ಲ, ನಾನು ಹೊಸಪ ಶೋರೂಮಲ್ಲಿ ಕೊಡೋರು ಗೊತ್ತಿಲ್ವ ಇದು ಇದಾಗೈತೆ ಡ್ಯಾಮೇಜ್ ಅಂತ. ಹೇಳ್ಬಿಡಲಿ, ಶೋರೂಮಲ್ಲಿ ಕೊಡ್ಬೇಕಾದ್ರೆ ಗೊತ್ತಿರ್ಲಿಲ್ವ ಅವ್ರಿಗೆ? ಇವಾಗ ಯಾರು ಗೊತ್ತಿಲ್ಲದೇನೆ ಒಬ್ಬ ಹೋಯ್ತಾನೆ ಕಸ್ಟಮರ್ ಅಂದಾಗ ಅವ್ರಿಗೆ ಟೋಪಿಯಾಗೆ ಕಳ್ಸೋದವ್ರು. ಈಗ ನೀವು ಬ್ಲೈಂಡ್ ಆಗಿ ಹೋದ್ರಿ, ಸುಮ್ಮನೆ ಗಾಡಿ ತೊಗೊಬಂದ್ಬಿಟ್ರಿ, ಹೊಸ್ತ ಗಾಡಿ ತೊಗೋಬೇಕು ಅಂತಿರ್ತಾರೆ ಯಾವುದೇ ಕಂಪ್ನಿ ಬೈಕ್ಗಳಾಗಲಿ, ಅವ್ರಿಗೇನಂತ ಸಲಹೆ ಕೊಡ್ತೀರಾ ಹೇಳಿ? ನಾನು ಫಸ್ಟ್ ಹೋಗ್ಬೇಕಾದ್ರೆ ಬಜಾಜು ಗಾಡಿ ಚೆನ್ನಾಗೈತೆ, ಸರ್ವಿಸ್ ಸೆಂಟ್ರಲ್ಲಿ ನೀವು ಹೋದಾಗ ಕಣ್ಣೆದುರುಗಡೆ ರೆಡಿ ಮಾಡಿಸಿ, ಇಲ್ಲಾಂದ್ರೆ ಗಾಡಿ ಬಿಟ್ಬಿಟ್ಟು ಬರಲೇಬೇಡಿ. ಫಸ್ಟ್ನೇ ಸರ್ವಿಸು ಇಲ್ಲಿ ಮಂಡ್ಯದಲ್ಲಿ ತಗೋಬೇಕಾದ್ರೆ, ಫಸ್ಟ್ನೇ ಸರ್ವಿಸ್ ಮಾಡಿಸ್ಬೇಕಾದ್ರೆ ನೀವು ಕಣ್ಣೆದುರುಗಡೆ ನಿಂತ್ಕೊ ಮಾಡಿಸಿ. ಯಾವುದೇ ಕಾರಣಕ್ಕೂ ಕಣ್ಣೆದುರಿಗೆ ನಿಂತ್ಕೊ ಮಾಡಲ್ಲ, ಕಣ್ಣೆದುರುಗಡೆ ನಿಂತ್ಕೊ ಮಾಡೋಕ್ಕಾಗಲ್ಲ. ಆದ್ಮೇಲೆ ಇವಾಗ ನಂದೇ ಹಿಂಗೆ ಇನ್ನು ನಾನು ಏನು ಅಂತ ತಿಳ್ಕೊಳ್ಳಿ, ಒಳಗಡೆ ಏನು ಇದು ಮಾಡಿಲ್ಲ ಅಂತ ನಾನು. ಅದೆಲ್ಲ ಒಂದು ಏನೋ ಒಂದು ನಂಬಿಕೆ ಇಟ್ಕೋಬೇಕಷ್ಟೇ, ಯಾರನ್ನೂ ಬಿಡೋದೇ ಇಲ್ಲ ಒಳಗಡೆ. ನನ್ನ ಗಾಡಿನೂ ಅಷ್ಟೇ, ನನ್ನ ಗಾಡಿ 7 ಸರ್ವಿಸ್ 8 ಸರ್ವಿಸ್ ಆಗೈತೆ, ಒಳಗಡೆ ಒಂದಿನ ಹೋಗಿ ಆಯಿಲ್ ಚೆಕ್ ಮಾಡಿಲ್ಲ, ಆಗ್ತವ್ರ ಇಲ್ವ ಅಂತ. ಇವಾಗ ಏನು ಅಂತ ತಿಳ್ಕೊಮ್ಮ ನಾವಿದ, ಇವಾಗ 128,000 ರೂಪಾಯಿ ಕೊಟ್ಟು ಗಾಡಿ ತಗೊಂಡು ನಾನು ನಾನೇ ಮಂಗನ ಗಾಡಿ ತಗೊಂಡಿದ್ದು ಬಜಾಜ್ನ, ನಂಬಿಕೆಯಿಂದ ಹೋಗಿರೋದಕ್ಕೆ ಸಾಕು. ನಿಜವಾಗ ನಾನು ಇನ್ನು ಲೈಫಲ್ಲೇ ನಾನು ಬಜಾಜ್ ಗಾಡಿನೇ ಮುಟ್ಟಲ್ಲ ಇನ್ನು. ಗೊತ್ತಾಯ್ತಾ ನನಗೆ ಯಾಕಾರ ತಗೊಂಡಿದ್ದಾನೋ ಬಜಾಜ್ ಗಾಡಿನ. ಇವಾಗ ನಮ್ಮ ಮೈಲಿ ಡ್ಯಾಮೇಜ್ ಹೇಳಿದ ನಾನು, ಈ ಡ್ಯಾಮೇಜ್ ಹೇಳಿದ್ರೆ ನನಗೆ ಇನ್ನೂ ಉಗಿತಾರೆ. ನಮ್ಮಪ್ಪ ಬೇಡ ಬಜಾಜಲ್ಲಿ ತಗೋಬೇಡ, ಪಲ್ಸರಲ್ಲಿ ತಗೋಬೇಡ, ಪಲ್ಸರಲ್ಲಿ ತಗೋಬೇಡ ಅಂದರು. ನಾನು ಹೋಗಿ ಬಜಾಜ್ ನಂಬಿಕೆ ಅಂದ್ಬಿಟ್ಟು ಹೋಗಿ ತಗೊಂಬಂದೆ, ಸರ್ಯಾಗಿ ಮಾಡಿದ್ರು ಮಾತ್ರ. ನನಗೆ ಗಾಡಿ ತಗೊಂಡಂತೂ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ. 2 ದಿನದಿಂದ ಗಾಡಿನ ತಗೋಗಿ ಕೆಚ್ಚಾಗ್ಬಿಡೋಣ ಅನ್ಸ್ಬಿಟ್ಟೈತೆ.